ತಾವು ಯಾವುದೇ ಕ್ಷೇತ್ರದಲ್ಲಿ ಕಮ್ಮಿ ಇಲ್ಲ ಅನ್ನೋದನ್ನ ಮಹಿಳೆಯರು ದಿನೇ ದಿನೇ ಪ್ರೂವ್ ಮಾಡ್ತಿದ್ದಾರೆ. ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಪೈಲಟ್ ಆಗಿ ಲೆಫ್ಟಿನೆಂಟ್ ಶಿವಾಂಗಿ ಇಂದಿನಿಂದ ಸೇರ್ಪಡೆ ಆಗಿದ್ದಾರೆ. ಕೇರಳದ ಕೊಚ್ಚಿಯಲ್ಲಿ ನಡೆದಂತ ಸೌತರ್ನ್ ನಾವೆಲ್ ಕಮಾಂಡ್ ಕಾರ್ಯಾಚರಣೆಯ ತರಬೇತಿಯನ್ನ ಪೂರ್ಣಗೊಳಿಸಿರುವಂತಹ ಶಿವಾಂಗಿ ಇಂದಿನಿಂದ ಕಾರ್ಯಾರಂಭವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಬಿಹಾರದ ಮುಜಾಫರ್ಪುರ ಜಿಲ್ಲೆಯವರಾದ ಶಿವಾಂಗಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಡಿಸೆಂಬರ್ 4ರಂದು ನೌಕಾಪಡೆ ದಿನವಾಗಿ ಆಚರಿಸಲಾಗುತ್ತೆ. ಅದಕ್ಕೂ ಮುನ್ನ 2 ದಿನಗಳ ಮುಂಚೆಯಷ್ಟೇ ಕಾರ್ಯಾರಂಭ ಮಾಡಿರೋದು ಇನ್ನಷ್ಟು ಹೆಮ್ಮೆಯನ್ನ ಮೂಡಿಸಿದೆ. It's a very proud feeling for me, for my parents, and it's a different feeling, something on, you know, I've been craving for this since a very long time, and finally it's here. So it's a very, I cannot express it. It's a very great feeling. No, women were, they were always there in Navy. They were not in the cockpit, but observers were there. This is something different, which women in cockpit for the first time. It will create a lot of more opportunities for other women who want to join defense. Maybe they'll start going for choppers and fighters. Tamil Nadu.